ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಕನೆಕ್ಟರ್ಸ್ ಟೂ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ ಇದು ಹೋದ ವಾರ ದಿ ಲಾಸ್ಟ್ ವೀಕ್ ನೀವು ನೋಡಿರೋ ಕನೆಕ್ಟರ್ಸ್ ಒನ್ ಆದಮೇಲೆ ಬರ್ತಾ ಇರೋ ಕನೆಕ್ಟರ್ಸ್ ಟು ವಿಡಿಯೋ ಅವತ್ತು ಕನೆಕ್ಟರ್ಸ್ ಅಂದರೆ ಏನು ಅವು ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ ಕ್ಲಾಸ್ನಲ್ಲಿ ನಾಲ್ಕು ಕ್ವಶನ್ಸು ಎಕ್ಸಾಂಪಲಾಗಿ ಮಾಡಲಾಗಿ ಮಾಡಿದ್ದೀವಲ್ಲ ಇವತ್ತು ಇನ್ನು ಒಂದು ಐದು ಆರು ಕ್ವಶನ್ಸನ್ನ ಮಾಡೋಣ ಫೈವ್ ಆರ್ ಸಿಕ್ಸ್ ಫಸ್ಟ್ ನೋಡಿರಿ ಇಷ್ಟಕ್ಕೂ ಕನೆಕ್ಟ್ ಮಾಡಬೇಕಾಗಿದ್ದ ವರ್ಡ್ ಯಾವುದು ಅಂದರೆ ಆಫ್ಟರ್ ಆಫ್ಟರಿಂದ ಕನೆಕ್ಟ್ ಮಾಡಬೇಕು ಆಫ್ಟರ್ ಅಂದರೆ ಆದ ಮೇಲೆ ಲೇಟರ್ ಅಂತೀವಲ್ಲ ಲೇಟರ್ ಸ್ವಲ್ಪ ಹತ್ತಿರಕ್ಕೆ ಲೇಟರ್ ಆಫ್ಟರು ಸ್ವಲ್ಪ ಬಹಳ ಹತ್ತಿರಕ್ಕಿರೋ ಎರಡು ಎರಡು ವರ್ಡ್ಸ್ ಅವು ಒಂದು ಕೆಲಸ ಆದ ಮೇಲೆ ಇನ್ನೊಂದು ಅಮ್ಮ ಅರ್ಥ ಆಫ್ಟರ್ ಎ ಮಂತ್ ಅಂದರೆ ಒಂದು ತಿಂಗಳ ಆದ ಮೇಲೆ ಆಫ್ಟರ್ ಟೂ ಡೇಸ್ ಎರಡು ದಿವಸ ಆದ ಮೇಲೆ ಅಂತ ಅರ್ಥ ಓಕೆ ಆಫ್ಟರ್ ಏನಿದೆ ಫಸ್ಟ್ ಸೆಂಟೆನ್ಸ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ಸ್ ವರ್ ಟರ್ಬೋ ಚಾರ್ಜ್ಡ್ ವಾಟ್ ಈಸ್ ಟರ್ಬೋ ಚಾರ್ಜ್ಡ್ ಅಂದರೆ ಯಾವಾಗನ್ನ ಸ್ವಲ್ಪ ಸ್ಲೋ ಆಗಿರೋ ಸಿಚುವೇಶನ್ನಲ್ಲಿ ಅದನ್ನು ಫಾಸ್ಟ್ ಮಾಡೋಕ್ಕೆ ಸ್ಪೀಡಪ್ ಮಾಡೋದಕ್ಕೆ ತಗೊಂಬೋ ಆಕ್ಷನ್ಸ್ ಕಾರಣವಾಗಿ ಒಂದು ಪ್ರಾಸೆಸ್ ಫಾಸ್ಟ್ ಆದರೆ ಅದನ್ನು ಟರ್ಬೋ ಚಾರ್ಜಡ್ ಅಂತ ಅಂತಾರೆ ಆ್ಯಕ್ಚುಲಾಗೆ ಟರ್ಬೋ ಚಾರ್ಜರ್ ಅಂತ ಒಂದು ಮೆಷಿನ್ ಇರುತ್ತೆ ಇಟ್ಸ್ ಎ ಮೆಷಿನ್ ಅದು ಕಂಪ್ರೆಸ್ ಮಾಡೋದು ಕೆ ಮೆಷಿನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಇದು ಸಹಾಯ ಪಡುತ್ತೆ ಸ್ವಲ್ಪ ಹೆಲ್ಪ್ ಆಗಿತ್ತೆ ಅಂಥ ಅದನ್ನು ಟರ್ಬೋ ಚಾರ್ಜರ್ ಅಂತಾರೆ ಅಂದರೆ ಅದು ಅದು ವರ್ಬಾಗಿ ಯೂಸ್ ಮಾಡಿದ್ರೆ ಅದನ್ನು ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಸ್ಪೀಡಪ್ ಅನ್ನೋ ಅರ್ಥ ಇಂದ ಇಲ್ಲದ್ರೆ ಮೇಕ್ ಸ್ಟ್ರಾಂಗ್ ಮೇಕ್ ಹೆಲ್ದಿ ಅಮ್ಮೋ ಅರ್ಥ ಇಂದ ಅದನ್ನು ಯೂಸ್ ಮಾಡ್ತಾರೆ ಯಾವಾಗ ಡಲ್ಲಾಗಿದ್ದಾಗ ಫಿನಾನ್ಷಿಯಲ್ ಮಾರ್ಕೆಟ್ಸು ಅಂಥವೆಲ್ಲ ಗೌರ್ಮೆಂಟು ಆರ್ ಬಿ ಐ ತಗೊಂಬೋ ಸ್ವಲ್ಪ ಡೆಸಿಷನ್ಸ್ ಕಾರಣವಾಗಿ ಮಾರ್ಕೆಟ್ಸ್ ಮತ್ತೆ ಆ್ಯಕ್ಟಿವ್ ಆಗಿತ್ತುವೆ ಹಾಗೆ ಆಕ್ಟಿವ್ ಆಗೋದನ್ನು ಟರ್ಬೋ ಚಾರ್ಜ್ಡ್ ಅಂತ ಅಂತಾರೆ ಸುಲಭ ಸ್ನೇಹಿತರೆ ನಾವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಲ್ಲ ಸ್ಮಾರ್ಟ್ ಫೋನ್ಸು ಸ್ವಲ್ಪ ಯೂಸ್ ಮಾಡಿದ ಮೇಲೆ ಅವು ಕೆಲಸ ಮಾಡೋ ಸ್ವಲ್ಪ ಸ್ಲೋ ಆದಾಗ ಏನಾಗಿತ್ತೆ ಚಾರ್ಜ್ ಆಗೋಗಿದೆ ಅಂತೀವಲ್ಲ ಇಡ್ತೀವಲ್ಲ ಚಾರ್ಜ್ ಆದಮೇಲೆ ಮತ್ತು ಚೆನ್ನಾಗಿ ಫಾಸ್ಟಾಗಿ ಕೆಲಸ ಮಾಡಿತ್ವ ಇಲ್ಲ ಹಾಗೆ ಟರ್ಬೋ ಚಾರ್ಜ್ಡ್ ಅಂದರೆ ಪುಷ್ಡ್ ಫಾರ್ವರ್ಡ್ ಆ್ಯಕ್ಟಿವೇಟೆಡ್ ಮೇಡ್ ಫಾಸ್ಟ್ ಅಂತ ಅರ್ಥ ಓಕೆ ಇಂಡಿಯಾ ಸ್ಟಾಕ್ ಮಾರ್ಕೆಟ್ಸು ಹಾಗೆ ಆ್ಯಕ್ಟಿವೇಟ್ ಆಗಿವೆ ಭಾಳ ಆ್ಯಕ್ಟಿವ್ ಆಗಿ ಕಾಣಿಸ್ತಾ ಇವೆ ಚೆನ್ನಾಗೆ ರಿಕವರ್ ಆಗಿವೆ ರಿಕವರ್ ಆಗಿವೆ ಯಾವಾಗ ಒಂದು ಕೆಲಸ ಆದ ಮೇಲೆ ರಿಕವರ್ ಆಗಿವೆ ಅದು ಏನು ಕೆಲಸ ಇದಕ್ಕೆ ಮ್ಯಾಚ್ ಆಗೋ ಏನೇನು ಇರಬೇಕಾ ಅಂದರೆ ಲುಕಟ್ ಡಿ ಮಾಮೂಲಾಗೆ ಸ್ಟಾಕ್ ಮಾರ್ಕೆಟ್ಸು ಆ್ಯಕ್ಟಿವೇಟ್ ಆಗೋದು ಚಾರ್ಜ್ ಆಗೋದು ಚೆನ್ನಾಗಿ ಉತ್ಸಾಹವಾಗಿ ನಡೆಯೋದು ಯಾವಾಗ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಲಿ ಆರ್ ಬಿ ಐ ಗವರ್ನರ್ ಆಗಲಿ ಏನನ್ನ ಅನೌನ್ಸ್ ಮಾಡಿದ್ರೆ ಅವಾಗ ಆ್ಯಕ್ಟಿವೇಟ್ ಆಗಿತ್ತು ಹೌದಲ್ಲ ಅದಕ್ಕೋಸ್ಕರ ಫಿನಾನ್ಸ್ ಮಿನಿಸ್ಟರ್ಸ್ ನಿರ್ಮಲಾ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅನ್ವೀಲ್ಡ್ ಅಂದರೆ ಅನೌನ್ಸ್ಡ್ ಡಿಕ್ಲೇರ್ಡ್ ಎನ್ ಎಕನಾಮಿಕ್ ರಿವೈವಲ್ ಪ್ಲ್ಯಾನ್ ಲಾಸ್ಟ್ ಫ್ರೈಡೆ ಹೋದ ಶುಕ್ರವಾರ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿರೋ ಒಂದು ಪ್ಲ್ಯಾನ್ ಕಾರಣವಾಗಿ ಪ್ಲ್ಯಾನ್ ಅನೌನ್ಸ್ ಮಾಡಿದ ಮೇಲೆ ಸ್ಟಾಕ್ ಮಾರ್ಕೆಟ್ಸು ಭಾಳ ಆ್ಯಕ್ಟಿವೇಟ್ ಆಗಿಬಿಟ್ಟಿವೆ ಕುದುರ್ತಾ ಇವೆಲ್ಲ ಇದು ಬರೆದ ಮೇಲೆ ಎ ಬರೆದ ಮೇಲೆ ಆಫ್ಟರ್ ಅಂತ ಬರೆದು ನ ಬರಿಬೋದು ಅಂದರೆ ಸ್ಟಾಕ್ ಮಾರ್ಕೆಟ್ಸ್ ಫಾರ್ ಟರ್ಬೋ ಚಾರ್ಜ್ಡ್ ಆಫ್ಟರ್ ಇದು ಇದೆಲ್ಲ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅನ್ಬಿಲ್ಡ್ ಏ ಎಕನಾಮಿಕ್ ರಿವೈವಲ್ ಪ್ಯಾಕೇಜ್ ಪ್ಲಾನ್ ಆರ್ ಪ್ಯಾಕೇಜ್ ಸೊ ಎ ಡಿ ಕುದುರ್ತಾ ಇವೆ ಎ ಡಿ ಎಲ್ಲಿವೆ ಸ್ನೇಹಿತರೆ ಎರಡು ಕಡೆ ಮಾತ್ರ ಡಿ ಇದೆ ಎಲ್ಲಿ ಏ ಇಲ್ಲನೋ ತೆಗೆದು ಬಿಡ್ರಿ ಸಿ ನಲ್ಲಿ ಡಿ ಇದೆ ಡಿನಲ್ಲಿ ಕೂಡ ಎ ಡಿ ಇದೆ ಇವಾಗ ಡೋಂಟ್ ಥಿಂಕ್ ಆಫ್ ಎ ಆ್ಯಂಡ್ ಬಿ ಆಪ್ಷನ್ಸ್ ಫರ್ಗೆಟ್ ಅಬೌಟ್ ದೆಮ್ ಇಲ್ಲಿ ಡಿ ಇಲ್ಲ ಅದಕ್ಕೋಸ್ಕರ ಫರ್ಗೆಟ್ ಅಬೌಟ್ ಫಸ್ಟ್ ಟೂ ಆಪ್ಷನ್ಸ್ ಎ ಬಿ ಇಗ್ನೋರ್ ಓನ್ಲಿ ಟೂ ಆರ್ ಇಂಪಾರ್ಟೆಂಟ್ ತ್ರೀ ಆಫ್ ಕೋರ್ಸ್ ಟೂ ಆರ್ ಮೋರ್ ಇಂಪಾರ್ಟೆಂಟ್ ಇದು ನನ್ ಆಫ್ ಇನ್ನ ತಪ್ಪಲ್ಲ ಯಾಕೆ ಎ ಡಿ ಮ್ಯಾಚ್ ಆತಾ ಇವಲ್ಲ ಆತ ಇದ್ದರೆ ನನ್ನ ಆಫ್ ಸ್ಯಾಂಗ್ ಬರ್ತೀನ ಇದು ಕೂಡ ಹೋಯ್ತು ಇವಾಗ ಓನ್ಲಿ ಟು ಯಾವುದದು ಸಿ ಅಂಡ್ ಡಿ ಸಿ ಇವಾಗ ರಿಸೂವ್ ಆಗಿಬಿಟ್ಟಿದೆ ಡಿ ಡಿ ಚೆಕ್ ಮಾಡಿಕೊಂಡು ಬರೋಣ ಡಿದಲ್ಲಿ ಇನ್ನೊಂದು ಆಪ್ಷನ್ ಇದೆ ಬಿ ಸಿ ಇದೆ ಇವಾಗ ಬಿ ಸಿ ಕುದುರಿದ್ರೆ ಆನ್ಸರ್ ಈಸ್ ಡಿ ಬಿ ಸಿ ಮ್ಯಾಚ್ ಆದರೆ ಆಫ್ಟರ್ ಇಂದ ಕಲ್ ಕಲಿಬೋದು ಅದನ್ನು ಜಾಯ್ನ್ ಮಾಡ್ಬೋದು ಅಂದ್ಕೊಂಡ್ರೆ ಆನ್ಸರ್ ಈಸ್ ಡಿ ಬಿ ಏನಿದೆ ಜೈನ್ ಕೇಸರ್ ಎ ಸ್ಪೋಕ್ಸ್ ಪರ್ಸನ್ ಆಫ್ ದ ಕಂಪನಿ ಸೆಟ್ ದ ಗೈಡ್ ಲೈನ್ಸ್ ಕರ್ಬಿಂಗ್ ಫ್ರೀ ಸ್ಪೀಚ್ ವರ್ ಇಂಟ್ರಡ್ಯೂಸ್ಡ್ ಜೈನ್ ಜೆನ್ ಕೇಸರ್ ಅಂತ ಒಬ್ಬರು ಸ್ಪೋಕ್ಸ್ ಪರ್ಸನ್ ಸ್ಪೋಕ್ಸ್ ಪರ್ಸನ್ ಅಂದರೆ ಅರ್ಥ ಏನು ಅಂದರೆ ಒಂದು ಕಂಪನಿಗೆ ಅಧಿಕಾರ ಇರ್ತಾರೆ ಅಂದರೆ ಆ ಕಂಪನಿ ಡೆಸಿಷನ್ಸ್ ಏನು ತೊಗೊಂಡ್ರೆ ಅದನ್ನು ಪ್ರೆಸ್ಗೆ ಹೇಳು ಹೇಳ್ತಾರಲ್ಲ ಅವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಅಂತಾರೆ ದೇ ಟೆಲ್ ದ ಪ್ರೆಸ್ ಪೀಪಲ್ ದ ಡೆಸಿಷನ್ಸ್ ಟೇಕನ್ ಬೈ ದ ಮ್ಯಾನೇಜ್ಮೆಂಟ್ ಇನ್ ಕನ್ನಡ ವಯ್ಸೆ ಐ ಥಿಂಕ್ ವಕ್ತಾರರು ಅಂತೀವಿ ವಕ್ತಾರರು ಅಂದರೆ ಸ್ಪೋಕ್ಸ್ ಪರ್ಸನ್ ಆ ಜನತಾದಳ ವಕ್ತಾರರು ಭಾಜಪಾ ವಕ್ತಾರರು ಕಾಂಗ್ರೆಸ್ ವಕ್ತಾರರು ಅಂದರೆ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ಸ್ ಬಿ ಜೆ ಪಿ ಸ್ಪೋಕ್ಸ್ ಪರ್ಸನ್ ಜನತಾದಳ ಎಸ್ ಸ್ಪೋಕ್ಸ್ ಪರ್ಸನ್ಸ್ ಅಂತ ಅಂತಾರಲ್ಲ ವಕ್ತಾರರು ಆ ಆ ಕಂಪನಿ ವಕ್ತಾರರು ಬಂದು ಜನ್ ಕೇಝರ್ ಅವರೇನಿದ್ದಾರೆ ನಾವು ಮೇಲೆ ನಮ್ಮ ಎಂಪ್ಲಾಯೀಸು ಪ್ರೆಸ್ ಪ್ರೆಸ್ ಜೊತೆಗೆ ಮಾತಾಡೋ ಸ್ವೇಚ್ಛೆನ ನಾವು ಸ್ವಲ್ಪ ಕಟ್ ಮಾಡ್ತಾ ಇದ್ದೀವಿ ಕರ್ಬ್ ಅಂದರೆ ಕಟ್ ಚೆಕ್ ಪ್ರಿವೆಂಟ್ ಯಾಕೆ ಪ್ರಿವೆಂಟ್ ಮಾಡಿದ್ದಾರೆ ಮಾತಾಡ್ಬೋದು ಪ್ರೆಸ್ಗೂ ಪ್ರೆಸ್ ಜೊತೆಗೆ ಮಾತಾಡ್ಬೋದಲ್ಲ ಪ್ರೆಸ್ಗೂ ಮಾತಾಡಿದ್ರೆ ನಿಮಗೇನು ಅಬ್ಜೆಕ್ಷನ್ ಅಂಬ ಅಂದು ಕ್ವಶನ್ ಬರ್ತಲ್ಲ ಯಾಕೆ ಅವರು ಅಂಥ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನಮ್ಮ ಎಂಪ್ಲಾಯೀಸ್ ಯಾರು ಪ್ರೆಸ್ ಜೊತೆಗೆ ಮಾತಾಡಕೂಡದು ಅಂತ ಯಾಕೆ ಯಾಕೆ ರೆಸ್ಟ್ರಿಕ್ಷನ್ ಇಟ್ಟಿದ್ದಾರೆ ಯಾಕಂದರೆ ಇದಕ್ಕೆ ಆಪ್ಷನ್ ಎಲ್ಲಿರಬೇಕು ಸಿ ಇರಬೇಕು ಆನ್ಸರ್ ಏನಿದೆ ಸಿ ದಿ ಪಾಸ್ಟ್ ಇಯರ್ ಅಂದರೆ ಇಷ್ಟಕ್ಕೆ ಮುಂಚೆ ವಿಟ್ನೆಸ್ಡ್ ಎ ರೈಸ್ ಇನ್ ದ ಕೇಸಸ್ ಆಫ್ ಇನ್ಸಿಬಿಲಿಟಿ ಆನ್ ಗೂಗಲ್ಸ್ ಇಂಟರ್ನಲ್ ಪ್ಲಾಟ್ಫಾರ್ಮ್ಸ್ ಇವಾಗ ಗೂಗಲ್ ನಮ್ಮ ಕಂಪನಿ ಕಂಪನಿಗೆ ಇವರು ಸ್ಪೋಕ್ಸ್ ಪರ್ಸನ್ ಜೆನ್ ಕೇಜರ್ ಜಿ ಯಾಕೆ ಅವರು ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಅಂದರೆ ಹೋದ ವರ್ಷ ಗೂಗಲ್ ಕಂಪನಿನಲ್ಲಿ ಎಂಪ್ಲಾಯೀಸು ಗೂಗಲ್ ಸಮ ಗೂಗಲ್ ಕಂಪ್ನಿಯಲ್ಲಿ ಏನು ನಡೀತಾ ಇವೋ ಅಂತ ಇಂಟರ್ನಲ್ ಮ್ಯಾಟ್ರಸ್ನ ಪ್ರೆಸ್ಗೆ ಹೇಳಿದ್ದಾರೆ ಇಲ್ಲದ್ರೆ ಅವರವರೇ ಮಾತಾಡ್ಕೊತಾ ಇದ್ದಾರೆ ಒಂದು ಕಂಪ್ನಿನ ಕೆಲಸ ಮಾಡುತ್ತೂ ನಾವು ಆ ಕಂಪನಿ ವ್ಯತಿರೇಕವಾಗಿ ಮಾತಾಡ್ಕೊತಾ ಇದ್ದರೆ ಅದು ಒಳ್ಳೇದಲ್ಲ ಇಫ್ ಯು ಡೋಂಟ್ ಲೈಕ್ ಲೀವ್ ದಿ ಕಂಪನಿ ಆರ್ ಕೀಪ್ ಸೈಲೆಂಟ್ ಅಷ್ಟೇ ಆಗಲಿ ಅವ್ರು ಕೊಟ್ಟು ಸ್ಯಾಲ್ರಿ ತೊಗೊತಾ ಅಲ್ಲಿ ಕೆಲಸ ಮಾಡ್ತಾ ಆ ಕಂಪನಿ ವ್ಯತಿರೇಕವಾಗಿ ನೀವೇ ಮಾತಾಡ್ಕೊತಾ ಇದ್ದರೆ ಕಂಪನಿ ಮ್ಯಾನೇಜ್ಮೆಂಟ್ ಡಜೆಂಟ್ ಟಾಲರೇಟ್ ಇಟ್ ರಿಸ್ಟ್ರಿಕ್ಷನ್ಸ್ ಹಿಡಿತವೆ ನೋ ಯು ಶುಡ್ ನಾಟ್ ಟಾಕ್ ಲೈಕ್ ದಿಟ್ ಇಫ್ ಯು ವಾಂಟ್ ಟಾಕ್ ಲೈಕ್ ದಿಸ್ ಯು ಕ್ಯಾನ್ ರಿಸೈನ್ ಆರ್ ಗೋ ಔಟ್ ಅಂತ ಅಂತಾರಲ್ಲ ಅದಕ್ಕೋಸ್ಕರ ಔಟ್ ಅಂದ ಅಂದಾಗಿ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಏನಂದರೆ ಇಂದ ಮೇಲೆ ಇಂಥ ಕಂಪ್ಲೇಂಟ್ಸ್ ಬರಕೂಡದು ಲಾಸ್ಟ್ ಇಯರ್ ಬಂದಿವೆ ಹಾಗೆಲ್ಲ ಮಾತಾಡಿದ್ದಾರೆ ಸ್ವಲ್ಪ ಜನ ಕಂಪನಿಯಲ್ಲಿ ಇದ್ದು ಈ ಸಾರಿಂದ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ನೀವು ಯಾರು ಕೂಡ ಶೇರ್ ಮಾಡ್ಕೋಕೂಡದು ನಿಮ್ಮ ವಿಷಯಗಳ ಕಂಪನಿ ವಿಷಯಗಳು ಅಂತ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಅದಕ್ಕೋಸ್ಕರ ಯಾಕೆ ರೆಸ್ಟ್ರಿಕ್ಷನ್ ಇಡಬೇಕಾಗಿದೆ ಇದು ಜರುಗಿದ ಮೇಲೆ ಆಫ್ಟರ್ ದಿಸ್ ಹ್ಯಾಪೆಂಡ್ ಗೂಗುಲ್ ಹ್ಯಾಸ್ ಕೇಮ್ ವಿತ್ ಸಮ್ ಗೈಡ್ ಲೈನ್ಸ್ ಒಂದು ಪ್ರಾಬ್ಲಮ್ ಬಂದಿದೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಆಲೋಚನೆ ಮಾಡಿದ್ದಾರೆ ಆವಾಗ ಇದು ಕೊಟ್ಟಿದ್ದಾರೆ ಸೊ ದೆರ್ ವಾಸ್ ಡಿಸ್ಕಷನ್ ಆರ್ ದೆರ್ ವರ್ ಡಿಸ್ಕಷನ್ಸ್ ವಿತ್ ಇನ್ ಗೂಗುಲ್ ಅಬೌಟ್ ಗೂಗುಲ್ ದಟ್ಸ್ ವೈ ದಿ ಕಂಪನಿ ಥಾಟ್ ಇಟ್ ವಾಸ್ ನಾಟ್ ಎ ಗುಡ್ ಥಿಂಗ್ ದಟ್ ಇಸ್ ವೈ

I, am, I have civility? If I don't have it, I have incivility. Incivility is wrong. I may be suspended. I may be warned. Solpa employee is Madidar last year. Google has came with some guidelines. Those guidelines said you should not open your discussions regarding Google within the Google.

ಯಾವಾಗ ಲಾಸ್ಟ್ ಇಯರು ಬಂದಾಗ ಗೂಗಲ್ ಆಲೋಚನೆ ಮಾಡಿ ಈ ವರ್ಷದಿಂದ ಸ್ವಲ್ಪ ಚೇಂಜಸ್ ಮಾಡಿದೆ ಬರ್ತಾ ಇದೆ ಸ್ನೇಹಿತರೆ ಸೊ ಇವಾಗ ಏನಾಗಿದೆ ಬಿ ಸಿ ಕೂಡ ಕಲಿತಾ ಇವೆ ಆಫ್ಟರ್ ಕೆನ್ ಜಾಯಿನ್ ಬಿ ಆ್ಯಂಡ್ ಸಿ ಆಫ್ಟರ್ ಕೆನ್ ಕನೆಕ್ಟ್ ಬಿ ಆ್ಯಂಡ್ ಸಿ ಸೊ ಎ ಡಿ ಬಿ ಸಿ ಎಲ್ಲಿದೆ ಡಿನಲ್ಲಿ ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರು ಡಿ ಸೆಕೆಂಡ್ ಕ್ವೆಶನ್ ಯಝಿಫ್ ನೋಡ್ರಿ ಯಾಝಿಫ್ ಆಗಲಿ ಯಾಸ್ ದೋ ಆಗಲಿ ಆ್ಯಸ್ ಇಫ್ ಆ್ಯಸ್ ದೋ ಬರೋದು ವೆನ್ ಥಿಂಗ್ಸ್ ಆರ್ ಇಮ್ಯಾಜಿನರಿ ಇಮ್ಯಾಜಿನರಿ ಇದ್ದಾಗ ಬರ್ತವೆ ಅವು ಅಂದರೆ ಅವು ರಿಯಲ್ ಅಲ್ಲ ರಿಯಾಲಿಟಿ ಅಲ್ಲ ಅವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊತೀವಿ ಕಾಲ್ಪನೆ ವೀ ಓನ್ಲಿ ಇಮ್ಯಾಜಿನ್ ದೋ ದೇ ಆರ್ ನಾಟ್ ದ ರಿಯಾಲಿಟಿ ಆ್ಯಕ್ಚುಲಿ ಅಂತ ಅದನ್ನು ಅಂಥವು ಸಚ್ ಅಂಥ ಸಿಚುವೇಶನ್ಸ್ ಬಂದಾಗ ಆ್ಯಝಿಫ್ ಬರ್ಬೋದು ಟೂ ಸೆಂಟೆನ್ಸಸ್ ಹಂಗೆ ಇದ್ದರೆ ಆ ಎರಡ್ರನ್ನ ಇಂದ ಕನೆಕ್ಟ್ ಮಾಡ್ಬೋದು ನೋಡೋಣ ಎ ಏನು ಬಂದಿದೆ ಇಲ್ಲಿ ಅಂದರೆ

ಫ್ಯೂಚರ್ನಲ್ಲಿ ಬರೋ ಚೇಂಜಸ್ನ ನಾವು ಇವಾಗೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋ ಫೀಲಿಂಗ್ ನಮಗೆ ಕೊಟ್ಟಿತ್ತು ಇವಾಗ ನಮ್ಗೆ ಒಂದು ಸ್ವಲ್ಪ ಜನ ಒಂದೊಂದು ಸಾರಿ ನಾವು ವಿ ಗೋ ಟು ಸಮ್ ಪ್ಲಾನೆಟೋರಿಯಮ್ಸ್ ಹಂಗೆ ಓದ್ತೀವಿ ಅಲ್ಲಿ ಕುತ್ಕೊತೀವಿ ನಾವು ಕುತ್ಕೊಂತುಲೇ ಅದು ಸ್ಟಾರ್ಟ್ ಆತುಲೆ ಪ್ಲಾನೆಟೋರಿಯಂನಲ್ಲಿ ಸ್ಕ್ರೀನ್ ಮೇಲೆ ವಿ ಫೀಲ್ ಆ್ಯಸ್ ಇಫ್ ವಿ ವರ್ ಆನ್ ದ ಮೂನ್ ನಾವು ಚಂದ್ರನ ಮ್ಯಾಲಕ್ಕೆ ಹೋಂಗ ಹೋದಾಗೆ ಸ್ಪೇಸ್ನಲ್ಲಿ ಹೋದಾಗೆ ನಮಗೆ ಫೀಲಿಂಗ್ ಬರುತ್ತೆ ನಿಜವಾಗಿ ಹೋಗಿದ್ದೀವಿ ನಾವು ಇಲ್ಲ ನಾವು ಅಲ್ಲೇ ಇದ್ದೀವಿ ವಿ ಆರ್ ಇನ್ ದ ಸೇಮ್ ಪ್ಲಾನೆಟೋರಿಯಮ್ ಬಟ್ ದ ಫೀಲಿಂಗ್ ಜ್ಯೂಸಸ್ ಆ್ಯಸ್ ಇಫ್ ವು ವರ್ ಆನ್ ದ ಮೂನ್ ಆ್ಯಸ್ ಇಫ್ ವು ವರ್ ಅಂಡರ್ ವಾಟರ್ ಅಂತ ಫೀಲಿಂಗ್ ಕೊಡುತ್ತೇವೆ ಅಂತ ಟೆಕ್ನಾಲಜಿ ಇಟ್ಟಿರ್ತಾರೆ ಅಂಥದ್ದು ಸೊ ಫ್ಯೂಚರ್ನಲ್ಲಿ ಎಂತೆಂಥ ಚೇಂಜಸ್ ಬರ್ತವೋ ಆ ಎಲ್ಲರನ್ನ ಆ ಎಲ್ಲ ಚೇಂಜಸ್ನ ಇವಾಗೇ ಅಷ್ಟು ಫೀಲಿಂಗ್ ಕೊಡ್ತಾ ಇದೆ ಈ ನ್ಯೂ ಟೆಕ್ನಾಲಜಿ ಅಮ್ಮೋದು ಇನ್ನು ಬಂದಿಲ್ಲಲ್ಲ ಸುಮ್ಮನೆ ಫೀಲಿಂಗ್ ಮಾತ್ರನೇ ಅಲ್ಲ ಇಮ್ಯಾಜಿನರಿನೇ ಅಲ್ಲ ಅದಕ್ಕೋಸ್ಕರ ಆ್ಯಸ್ ಇಫ್ ಕ್ಯಾನ್ ಬಿ ಕನೆಕ್ಟೆಡ್ ಯಾವುದಕ್ಕೆ ಮಾಡಬೇಕು ಲುಕ್ ಅಟ್ ನೆಕ್ಸ್ಟ್ ಆಪ್ಷನ್ ವಿಚ್ ಕೆನ್ ಹೆಲ್ಪ್ ಅಸ್ ಡಿ ನೋಡೋಣ ಯಾಕೆ ಡಿ ತೊಗೋಬೇಕು ಅಂದರೆ ಇವಾಗ ಬಿ ಸಿಗಳು ಬೇರೆ ವಿಷಯ ಮಾತಾಡ್ತಾ ಇವೆ ಏನು ಹಿಮಾಲಯಾಸ್ ಒಂದು ಮಾತಾಡ್ತಾ ಇದೆ ಇನ್ನೊಂದು ಏನು ಎಂಟ್ರಿ ಫೀಸ್ ಗುರಿ ಮಾತಾಡ್ತಾ ಇದೆ ಎಂಟ್ರಿ ಫೀಸ್ಗೆ ಹಿಮಾಲಯಾಸ್ಗೆ ಈ ನ್ಯೂ ಟೆಕ್ನಾಲಜಿಗೆ ಏನು ಸಂಬಂಧ ಇಲ್ಲ ಅದಕ್ಕೋಸ್ಕರ ಬಿ ಸಿ ಪಕ್ಕಿಗೆ ಇಟ್ಟು ಡಿ ನೋಡ್ರಿ ಮ್ಯಾಚ್ ಆಗಿತ್ತೇನೋ ಅಂತ ಮ್ಯಾಚ್ ಆಗೋ ಕಾಣಿಸ್ತಾ ಇದೆ ಯಾಕಂದರೆ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ರೈಟ್ ನೌ ಆರ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಪರ್ಸನ್ ಲಿವಿಂಗ್ ಇನ್ ದ ಫ್ಯೂಚರ್ ಮ್ಯಾಚ್ ಆಗಿತ್ತು ಹೆಂಗೆ ಮ್ಯಾಚ್ ಆಗಿತ್ತು ಅಂದರೆ ದಟ್ ಮೇ ಅಕ್ಕರ್ ಇನ್ ದ ಫ್ಯೂಚರ್ ಫ್ಯೂಚರ್ ನಡಿಬೋದು ಯಾಜಿಫ್ ದೇ ಆರ್ ಹ್ಯಾಪನಿಂಗ್ ರೈಟ್ ನೌ ಯಾವಾಗೋ ಫ್ಯೂಚರ್ ಟ್ವೆಂಟಿ ಫಿಫ್ಟಿ ಟ್ವೆಂಟಿ ಸಿಕ್ಸ್ಟಿನಲ್ಲಿ ಇಂಥ ನೋಡ್ತೀವಿ ನಾವು ರೈಟ್ ರೈಟ್ನವು ಜರುಗುತ್ತವೆ ಅಂದರೆ ಇವಾಗೇ ನಡೀತಾ ಇರೋ ಫೀಲಿಂಗ್ ಕೊಡ್ತಾ ಇದೆ ಈ ಟೆಕ್ನಾಲಜಿ ಅದಕ್ಕೋಸ್ಕರ ಆ್ಯಸ್ ಇಫ್ ಮ್ಯಾಚ್ ಆಗಿತ್ತೆ ಒಂದು ಎಕ್ಸಾಂಪಲ್ ನೋಡ್ರಿ ಒಬ್ಬ ಒಬ್ಬನು ಒಬ್ಬ ವ್ಯಕ್ತಿ ಇದ್ದಾನೆ ಅವನೇನು ಬಹಳ ಶಾಹುಕಾರ ಅಲ್ಲ ಧನವಂತ ಏನಲ್ಲ ಆದರೆ ಅವನು ಧನವಂತ ಮಾಡಿದಾಗ ಪ್ರವರ್ತನೆ ಇದ್ದರೆ ಅವನು ಧನವಂತ ಆಗದಾಗ ಪ್ರವರ್ತನೆ ಇದ್ದರೆ ಅವನು ನಾವೇನಂತೀವಿ

ಎಲ್ಲ ಗೊತ್ತಿರೋ ಅಪ್ಪ ಮಾತಾ ಗೊತ್ತಿರೋ ಇದ್ದಾಗ ಮಾತಾಡ್ತಾನೆ ಗೊತ್ತಿಲ್ಲದಿರೋದು ಕೂಡ ಗೊತ್ತಿದ್ದರೆ ಮಾತಾಡದೆ ಅದು ಬೇರೆ ವಿಷಯ ಗೊತ್ತಿಲ್ಲದ್ರೆ ಕೂಡ ನಾವು ಹಂಗೆ ಮಾತಾಡಿದರೆ ಅದು ಇಮ್ಯಾಜಿನರಿ ಒಬ್ಬ ಒಬ್ಬನು ಕಿಂಗ್ ಅಲ್ಲ ಆದರೆ ಕಿಂಗ್ ಥರ ಮಾತಾಡ್ತಾನೆ ಹಿ ಸ್ಪೀಕ್ಸ್ ಆ್ಯಸ್ ಇಫ್ ಹಿ ವರ್ ಎ ಕಿಂಗ್ ದೋ ಹಿ ಇಸ್ ನಾಟ್ ಎ ಕಿಂಗ್ ಹಂಗೆ ಇಮ್ಯಾಜಿನರಿ ಮಾಡಿಕೊಂಡಾಗ ಆ್ಯಸ್ ಇಫ್ ಬಳಸ್ಬೋದು ಇವೆಲ್ಲ ಫ್ಯೂಚರ್ ಥಿಂಗ್ಸ್ ಇವೆಲ್ಲ ಆದರೆ ಪ್ರೆಸೆಂಟ್ನಲ್ಲಿ ಬಂದುಬಿಟ್ಟಿವೆ ಅವಾಗೆ ಅಮ್ಮೋ ಫೀಲಿಂಗ್ ಕೊಡುತ್ತವೆ ಹಾಗೆ ಕೊಡೋದಕ್ಕೆ ಕಾರಣ ಈ ನ್ಯೂ ಟೆಕ್ನಾಲಜಿ ಸೊ ಅದಕ್ಕೋಸ್ಕರ ಇದು ಯೂಸ್ ಮಾಡಿದ ಮಾಡಿದ್ಮೇಲೆ ಯಾಝಿಫ್ ಬರೀರಿ ಯಾಜ್ ಇಫ್ ಬರೆದ ಮೇಲೆ ಮತ್ತೆ ಥಿಂಗ್ಸ್ ಅಮ್ಮೋ ಕೆಲಸ ಇಲ್ಲ ಯಾಕೆ ಮುಂದೆ ಬಂದುಬಿಟ್ಟಿದೆ ಅವಾಗೆ ಅದಕ್ಕೋಸ್ಕರ ರಿಮೂವ್ ಥಿಂಗ್ಸ್ ಸರಿಗೋಗಿತ್ತು ಐ ರೀಡ್ ಎಂಟೈರ್ಲಿ ದಿ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂ ಟೆಕ್ನಾಲಜಿ ಅಲೋಸ್ ದ ರೀಡರ್ ಟು ಎಕ್ಸ್ಪೀರಿಯನ್ಸ್ ಥಿಂಗ್ಸ್ ದಟ್ ಮೇ ಅಕ್ಕರ್ ಇನ್ ದ ಫ್ಯೂಚರ್ ಇಫ್ ದೇ ಯಾಕೆ ದೇ ಬಂದಿದೆ ಥಿಂಗ್ಸ್ ಅಮ್ಮೋ ನೌನ್ ಬಂದ ಮೇಲೆ ಇಲ್ಲಿ ಬಂದಿದೆ ಮತ್ತೆ ಇನ್ನೊಂದು ನೌನ್ ಯಾಕೆ ನೌನ್ ಬದಲು ಯು ಕ್ಯಾನ್ ಯೂಸ್ ಎ ಪ್ರನೌನ್ ಅದಕ್ಕೋಸ್ಕರ ದೇ ಅಂತ ಇದ್ದೀನಿ ಯಾಕೆ ಇಟ್ಟು ಅಂದಿಲ್ಲ ಥಿಂಗ್ಸ್ ಅಂದರೆ ಬಹುವಚನ ಅಲ್ಲ ಇಟ್ಟೆಂಗೆ ಸರ್ಗೆ ಹೋಗ್ತಿ ಇಟ್ಟು ಸಿಂಗ್ಯುಲರ್ ದೇ ಅನ್ಬೇಕು ದೇ ಆರ್ ಹ್ಯಾಪನಿಂಗ್ ರೈಟ್ ನೌ ಎ ಡಿ ಈಸ್ ಓಕೆ ಎಲ್ಲಿಂದ ಎಲ್ಲಿ ಎ ಡಿ ಎಲ್ಲಿದೆ ಒಂದು ಕಡೆ ಇದೆ ಇವಾಗ ಗೊತ್ತಾ ನೀವು ಯು ಕ್ಯಾನ್ ಡಿ ಈಸ್ ದಿ ಆನ್ಸರ್ ಯಾಕೆ ಎ ಡಿ ಮ್ಯಾಚ್ ಆಗಿವೆ ಓನ್ಲಿ ಎ ಡಿ ಓನ್ಲಿ ಎ ಡಿ ಒಂದೇ ಕಡೆ ಇರೋದು ಓನ್ಲಿ ಇನ್ ಒನ್ ಪ್ಲೇಸ್ ವು ಹ್ಯಾವ್ ಎ ಡಿ ಅದೇ ಆನ್ಸರ್ ಇನ್ನು ಬೇರೆಯವ್ರು ನೋಡೋ ಕೆಲಸವೇ ಇಲ್ಲ ಯಾಕೆ ಗೊತ್ತಾ ಎರಡು ಆಪ್ಷನ್ಸ್ ಇವಲ್ಲ ಸರ್ ನೀವು ಅನ್ಬೋದು ಸರ್ ಬಿ ಸಿ ಏನ ಮ್ಯಾಚ್ ಆಗಿತ್ತೇನೋ ಅಂತ ಬಿ ಸಿ ಆಗಿತ್ತೇನೋ ಅಂತ ಬಿ ಸಿ ಆದರೆ ಕೂಡ ಎ ಡಿ ರಾಂಗ್ ಅಲ್ಲಲ್ಲ ಬಿ ಸಿ ಅನ್ಕೊಮೋಣ ಅನ್ಕೋ ಇನ್ನು ನೋಡಿಲ್ಲ ಬಿ ಸಿ ಅನುಕೊಮ್ಮಣ ಆಗಿತ್ತು ಅಂತ ಆದರೆ ಎ ಡಿ ರಾಂಗ ಅಲ್ಲಲ್ಲ ಮತ್ತೆ ಇವಾಗ ಬಿ ಸಿ ಜೊತೆಗೆ ಎ ಡಿ ಇದೆ ಎ ಸಿ ಇದೆ ಎ ಸಿ ಇದೆ ಎ ಸಿ ಜಾಯಿನ್ ಆಗಿತ್ವೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಓನ್ಲಿ ಎ ಡಿ ಎಮ್ ಓದೇ ಆನ್ಸರ್ ಆದರೆ ಕೂಡ ಒಂದ್ಸರಿ ಬಿ ಸಿ ಯಾಕಂದರೆ ಇನ್ ಟೂ ಪ್ಲೇಸಸ್ ಯು ಹ್ಯಾವ್ ಬಿ ಸಿ ಒಂದು ಒಂದ್ಸರಿ ಚೆಕ್ ಮಾಡೋಣ ಆನ್ಸರ್ ಆಗೋಗ್ಬಿಟ್ಟಿದೆ ಇದಕ್ಕೂ ಕೂಡ ಆನ್ಸರ್ ಡಿನೇ ಆದರೆ ಬಿ ಸಿ ನೋಡಿ ನೆಕ್ಸ್ಟ್ ಕ್ವಶನ್ ಕೊಡೋಣ ಬಿ ಸಿ ಏನಿದೆ ದೆರ್ ಆರ್ ನೋ ಎಂಟ್ರಿ ಫೀಸ್ ಆರ್ ಟಿಕೆಟ್ ಕೌಂಟರ್ಸ್ ದೇರ್ ಆರ್ ನೋ ಫೀಸ್ ಆರ್ ಟಿಕೆಟ್ ಕೌಂಟರ್ಸ್ ಯಾಜ್ ಇಫ್ ಹಿಯರ್ ಅಟ್ ದ ವೆಸ್ಟರ್ನ್ ಲಿಮಿಟ್ಸ್ ಆಫ್ ದ ಹಿಮಾಲಯ ಅದೇನು ಅಂದರೆ ವೆಸ್ಟರ್ನ್ ಲಿಮಿಟ್ಸ್ ಇಲ್ಲ ಹಿಮಾಲಯಾಸ್ ಇಲ್ಲ ಇದ್ದರೆ ಯಾಜಿಫ್ ಯಾಕೆ ಬರುತ್ತೆ ಹಿಮಾಲಯಾಸ್ ಇವೆ ಇದ್ದಾಗ ಅದು ರಿಯಾಲಿಟಿ ಯಾಜಿಫ್ ಬರೋದು ಯಾವಾಗ ರಿಯಾಲಿಟಿ ಇಲ್ದಾಗ ಹೋದರೆ ಯಾಜಿಫ್ ಬರಬೇಕು ಹಿಮಾಲಯಾಸ್ ರಿಯಾಲಿಟಿ ಅಲ್ಲ ಹಿಮಾಲಯಾಸ್ ಇವೆ ಯಾರನ್ನ ಇಲ್ಲ ಅಂದರೆ ಅದನ್ನು ಹುಚ್ಚ ಅಂತಾರೆ ಅವನ್ನ అదేం ఇమ్యజన్ ఇట్ ఈస్ ఆల్డి దేర్ యాజ్ ఇఫ్ అదకొస్తోదీస్ రాంగ్ అదకోసర ఓన్లీ ఏడి డి ఈస్ ఆన్సర్ రైట్ మూర్న డిస్పైట్ డిస్పైట్ అందర అర్థ బన్స్పైట్ ఆఫ్ అంత ఇన్స్పైట్ ఆఫ్ అందరూ ఒందే డిస్పైట్ అందరూ కూడా ఉందే అసే అలా దో ఆల్దో ఈవెందో అందరూ కూడా ఇదే మీని బె ಹಾಗೆ ಬಟ್ ಎಟ್ ಸ್ಟಿಲ್ ಅಂದರೆ ಕೂಡ ಇದೇ ಮೀನಿಂಗೇ ಬರುತ್ತೆ ಡಿಸ್ಪೈಟ್ ಡಿಸ್ಪೈಟ್ ಬಗಲಿಗೆ ಆಫ್ ಇರೂಕೂಡುದು ಇನ್ಸ್ಪೈಟ್ ಬಗಲಿಗೆ ಮಾತ್ರ ಆಫ್ ಇರಬೇಕು ಹ್ಞೂ ಸರಿ ನೋಡೋಣ ಏನಿದು ಡಿಸ್ಪೈಟ್ ಅವಳಿಗೆ ಅವ್ಳಿಗೆ ಯಾವಾಗ ಯೂಸ್ ಮಾಡ್ತೀವಂದರೆ ಒಂದು ಪಾಸಿಟಿವ್ ಒಂದು ಪಾಸಿಟಿವ್ನ ಇನ್ನೊಂದು ನೆಗೆಟಿವ್ನ ನಾವು ಮ್ಯಾಚ್ ಮಾಡೋ ಕಾಲಕ್ಕೆ ಇದು ಯೂಸ್ ಮಾಡ್ತೀವಿ ಆರ್ ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಆಗಿದ್ದರೆ ಮ್ಯಾಚ್ ಮಾಡ್ಬೋದು ಅಂದರೆ ಇವಾಗ ನಾವು ಒಂದು ತೊಗೊಂಡ್ರೆ ಒಂದು ಸೆಂಟೆನ್ಸನ್ನ ಎ ತಗೊಂಡ್ರೆ ಇನ್ನೊಂದು ಇದು ಇದು ಪಾಸಿಟಿವ್ ಆದರೆ ಇನ್ನೊಂದು ನೆಗೆಟಿವ್ ಆಗಿರಬೇಕು ಆರ್ ಇದು ನೆಗೆಟಿವ್ ಆದರೆ ಇನ್ನೊಂದು ಪಾಸಿಟಿವೇ ಆಗಿರಬೇಕು ಹ್ಞೂ ಕ್ಲಿಯರ್ ನೋಡೋಣ ಇಂಡಿಯನ್ ಸ್ಟಾರ್ಟಪ್ಸ್ ಇಂಡಿಯನ್ ಸ್ಟಾರ್ಟಪ್ಸ್ ಕಂಟಿನ್ಯೂ ಟು ಸಿ ಸ್ಟ್ರಾಂಗ್ ಕ್ಯಾಪಿಟಲ್ ಇನ್ಫ್ಲೂಯನ್ಸ್ ಇಂಡಿಯನ್ ಸ್ಟಾರ್ಟ್ಅಪ್ಸ್ನಕ್ಕೆ ಭಾಳ ಭಾಳ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮನಿ ವೆನ್ ಯು ಸಿ ಕ್ಯಾಪಿಟಲ್ ಇಟ್ ಇಸ್ ಮನಿ ಭಾಳ ಇನ್ವೆಸ್ಟ್ಮೆಂಟ್ ಮನಿ ಬರ್ತಾ ಇದೆ ಎಲ್ಲದಕ್ಕೆ ಎದಕ್ಕೆ ಬರ್ತಾ ಇದೆ ಸ್ಟಾರ್ಟಪ್ಸ್ನಲ್ಲಿಗೆ ಬರ್ತಾ ಇದೆ ಅಂದರೆ ಸ್ಟಾರ್ಟಪ್ಸ್ ಆರ್ ಕಂಟಿನ್ಯೂ ಕಂಟಿನ್ಯೂಯಿಂಗ್ ಟು ಅಟ್ರಾಕ್ಟ್ ಲಾಟ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಮೆನಿ ಪೀಪಲ್ ಆರ್ ಗೋಯಿಂಗ್ ಫಾರ್ ಸ್ಟಾರ್ಟ್ ಓಕೆ ಪಾಸಿಟಿವ್ ಅಲ್ಲ ಒಳ್ಳೇದಲ್ಲ ಅದು ನೆಗೆಟಿವ್ ಬರಬೇಕು ಇದಕ್ಕೆ ನೆಗೆಟಿವ್ ಏನಿದಕ್ಕೆ ಅಂದರೆ ನೋಡೋಣ ಇನ್ವೆಸ್ಟರ್ ಇಂಟ್ರೆಸ್ಟ್ ಇನ್ ಟೆಕ್ ಸ್ಟಾರ್ಟಪ್ಸ್ ಈಸ್ ಹೆಲ್ದಿ ಅದು ಪಾಸಿಟಿವ್ ಎ ಸಿ ಕುದುರಲ್ಲ ಅಫ್ಕೋರ್ಸ್ ಎ ಸಿ ಆಪ್ಷನೇ ಇಲ್ಲ ಎ ಡಿ ಕುದುರತ್ತೆ ಎ ಗ್ಲೂಮಿ ಔಟ್ಲುಕ್ ಫಾರ್ ದಿ ಎಕಾನಮಿ ಕುದುರತ್ತಾಗಲಿ ಆಪ್ಷನ್ ಕೊಟ್ಟಿಲ್ಲ ಎ ಬಿ ಎ ಡಿ ಕೊಟ್ಟಿಲ್ಲ ಇನ್ನೊಂದು ಆಪ್ಷನ್ ಇದೆ ಎ ಬಗಲಿಗೆ ಬಿ ಕೊಟ್ಟಿದ್ದಾನೆ ಎ ಬಿ ಮ್ಯಾಚ್ ಆಗಬೇಕಿವಾಗ ಯಾಕೆ ಮ್ಯಾಕ್ರೋ ಎಕನಾಮಿಕ್ ಹೆಡ್ವಿಂಡ್ಸ್ ಇನ್ಕ್ಲೂಡಿಂಗ್ ಎ ಸ್ಲಂಪ್ ಇನ್ ಕನ್ಸ್ಯೂಮರ್ ಡಿಮ್ಯಾಂಡ್ ಸ್ಲಂಪ್ ಅಂದರೆ ಏನು ಸ್ನೇಹಿತರೆ ಸ್ಲಂಪ್ ಅಂದರೆ ರೈಸಾ ಡೌನ ಡೌನಾ ಡೌನ್ ಫಾಲ್ ರೈಸ್ ಅಂದ್ರೆ ರೈಸ್ಗೆ ಆಪೋಸಿಟ್ ಫಾಲ್ ಇವಾಗ ಕನ್ಸ್ಯೂಮರ್ ಡಿಮ್ಯಾಂಡು ಜಾಸ್ತಿ ಇದ್ದರೆ ಭಾಳ ಜನ ನಮ್ಗೆ ಬೇಕು 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 ಅಂತ ಇದ್ದರೆ ಸ್ಟಾರ್ಟಪ್ಸು ಭಾಳ ಬರ್ತವೆ ಮೆನಿ ಪೀಪಲ್ ವಿಲ್ ಶೋ ಇನ್ ಸ್ಟಾರ್ಟಪ್ಸ್ ಆ್ಯಂಡ್ ಪ್ರೊಡ್ಯೂಸ್ ಥಿಂಗ್ಸ್ ಬಿಕಾಸ್ ಕನ್ಸ್ಯೂಮರ್ ಡಿಮ್ಯಾಂಡ್ ಈಸ್ ದೇರ್ ಆದರೆ ಕನ್ಸ್ಯೂಮರ್ ಡಿಮ್ಯಾಂಡ್ ಇಲ್ಲ ಇಲ್ದ ಹೋದರೆ ಕೂಡ ಮೆನಿ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಸ್ಟಾರ್ಟಪ್ಸ್ ಅದೇ ಎಲ್ಲ ನೆಗೆಟಿವ್ ಆಗ್ಬೋದು ಇವಾಗ ಸ್ಲಂಪ್ ಅಂದರೆ ನೆಗೆಟಿವಾ ಪಾಸಿಟಿವಾ ನೆಗೆಟಿವ್ ಅದು ಲಾಟ್ ಆಫ್ ಮನಿ ಈಸ್ ಕಮಿಂಗ್ ಅಂದರೆ ಪಾಸಿಟಿವ್ सो ए पॉजिटिव बी नगटिव अदर डिस करेक्ट हे मैच में इंडियन स्टार्टअप कंटिन्व टू सी स्ट्रांग क्यापिटल इनफ्लो ड मैक्रो एकनमिक मैक्रो एकनमि हेडविंड इंक्लूडिंग यंप इन द कंस्यूमर डिमैंड मैक्रो एकनमि हेडविंड स्ल कंस्यूमर डिमैंड कमी आईट दट ದಿರ್ ಇಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಕಮಿಂಗ್ ಇನ್ ಟು ಸ್ಟಾರ್ಟ್ ಇನ್ ಇಂಡಿಯಾ ಸರಿಗೋಗ್ತಲ್ಲ ಸೊ ಎ ಬಿ ಎ ಬಿ ಎಲ್ಲಿ ಸ್ನೇಹಿತರೆ ಒಂದು ಕಡೆ ಇವಾಗ ನೋಡಿರಿ ಎ ಬಿ ಮ್ಯಾಚ್ ಆಗಿದೆ ಅದಕ್ಕೋಸ್ಕರ ಎರಡು ಕಡೆ ಎ ಬಿ ಇದೆ ಇಲ್ಲೊಂದು ಕಡೆ ಇದೆ ಇಲ್ಲೊಂದು ಕಡೆ ಇದೆ ಇವಾಗ ಬಿ ಡಿ ಈ ಆಪ್ಷನು ಬಿ ಸಿ ಆಪ್ಷನು ತೆಗೆದುಬಿಡ್ಬೋದು ಯಾಕೆ ಎ ಬಿ ಕರೆಕ್ಟ್ ಆಗಿದೆ ಇವಾಗ ಎ ಬಿ ಜೊತೆಗೆ ಇರೋದು ಇನ್ನೊಂದು ಕಡೆ ಸಿ ಡಿ ಮಾತ್ರ ಎಲ್ಲಿ ಸಿ ಡಿ ಒಂದೇ ಆಪ್ಷನ್ ಎಲ್ಲದು ಡಿ ಇವಾಗ ಎ ಬಿ ಮ್ಯಾಚ್ ಆದರೆ ಸಿ ಡಿ ಮ್ಯಾಚ್ ಆಗಿದ್ರೆ ಆನ್ಸರು ಡಿ ಸಿ ಡಿ ಮ್ಯಾಚ್ ಆಗದ ಹೋದರೆ ಆನ್ಸರು ಬಿ ಸೊ ಜಸ್ಟ್ ಚೆಕ್ ಸಿ ಡಿ ಸಿ ಏನಿದೆ ಇನ್ವೆಸ್ಟರ್ ಇಂಟ್ರೆಸ್ಟ್ ಇನ್ ಟೆಕ್ ಸ್ಟಾರ್ಟ್ಅಪ್ಸ್ ಇಸ್ ಹೆಲ್ದಿ ಟೆಕ್ನಾಲಜಿ ಫೀಲ್ಡ್ನಲ್ಲಿ ನಲ್ಲಿ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಬರ್ತಾ ಇದೆ ಅಲ್ಲ ದಟ್ ಇಸ್ ಎ ಗುಡ್ ಥಿಂಗ್ ಇಟ್ಸ್ ಎ ಹೆಲ್ದಿ ಥಿಂಗ್ ಪಾಸಿಟಿವ್ ಅಲ್ಲ ಬಿಕಾಸ್ ಹೆಲ್ದಿ ಈಸ್ ಪಾಸಿಟಿವ್ ನೆಗೆಟಿವ್ ಬರಬೇಕು ಇವಾಗ ಏನದು ನೆಗೆಟಿವ್ ಅಂದರೆ ಎ ಗ್ಲೂಮಿ ಔಟ್ಲುಕ್ ಫಾರ್ ದಿ ಎಕಾನಮಿ ಗ್ಲೂಮಿ ಅಂದರೆ ಡಲ್ ಡಲ್ ಹೋಪ್ಲೆಸ್ ಡಾರ್ಕ್ ಯಾವಾಗ ಎಕಾನಮಿ ಎಕಾನಮಿ ಚೆನ್ನಾಗಿಲ್ದ ಹೋದರೆ ದ ಸ್ಟೇಟ್ಸ್ ಎಕಾನಮಿ ಈಸ್ ಇನ್ ಎ ಗ್ಲೂಮಿ ಸ್ಟೇಟ್ ಅಂತಾರೆ ದಿ ಕಂಟ್ರೀಸ್ ಎಕಾನಮಿ ಈಸ್ ಇನ್ ಎ ಗ್ಲೂಮಿ ಸ್ಟೇಟ್ ಗ್ಲೂಮಿ ಅಂದರೆ ಡಾರ್ಕ್ ನಿಸ್ತೇಜವಾಗಿ ಇದ್ರೆ ಅದನ್ನು ಏನು ಡಲ್ ಆಗಿದ್ದರೆ ಇನ್ವೆಸ್ಟ್ ಬರ್ತಾ ಇಲ್ಲ ಜಾಬ್ ಮಾರ್ಕೆಟ್ ಡಲ್ ಆಗಿಬಿಟ್ಟಿದೆ ಆರ್ ಎಫ್ ಡಿ ಐ ಬರ್ತಾ ಇಲ್ಲ ಬ್ಯಾಂಕ್ ಲೋನ್ಸ್ ಕೊಡ್ತಾ ಇಲ್ಲ ಕನ್ಸ್ಯೂಮರ್ಸ್ ದುಡ್ಡು ಖರ್ಚಿಡ್ತಾ ಇಲ್ಲ ಎವ್ರಿಥಿಂಗ್ ಎವ್ರಿವೇರ್ ಬಿಸ್ನೆಸ್ ಹ್ಯಾಸ್ ಕಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್ ಅದನ್ನು ಗ್ಲೂಮಿ ಡೇಸ್ ಅಂತ ಅಂತಾರೆ ಕತ್ತಲು ಅಂದರೆ ಡಾರ್ಕ್ನೆಸ್ ನೆಗೆಟಿವ್ ಇವಾಗ ಇನ್ವೆಸ್ಟರ್ ಇಂಟ್ರೆಸ್ಟು ಭಾಳ ಹೆಲ್ದಿ ಅಂತ ಇದ್ದಾರೆ ಇನ್ನೊಂದು ಸೆಂಟೆನ್ಸ್ ಗ್ಲೂಮಿ ಅಂತ ಸೊ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಕುದುರಿತ್ತಲ್ಲ ಹೇಗೆ ನೋಡೋಣ ಇನ್ವೆಸ್ಟರ್ ಇಂಟ್ರೆ ಇವಾಗ ಮಾಮೂಲಾಗಿ ಎಕಾನಮಿ ಗ್ಲೂಮಿಯಾಗಿದ್ದರೆ ಎಕಾನಮಿನೇ ಗ್ಲೂಮಿಯಾಗಿದ್ದು ಡಾರ್ಕ್ ಆಗಿದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋರು ಮುಂದಕ್ಕೆ ಬರ್ತಾರ ಬರೋದಿಲ್ಲ ಬರೋದಿಲ್ಲಲ್ಲ ಯಾಕೆ ಎಕಾನಮಿ ಈಸ್ ನಾಟ್ ಇನ್ ಗುಡ್ ಶೇ ಇಫ್ ಎಕಾನಮಿ ಈಸ್ ಬ್ರೈಟ್ ಇಫ್ ಎಕಾನಮಿ ಈಸ್ ಸ್ಟ್ರಾಂಗ್ ದೆನ್ ಮೆನಿ ಪೀಪಲ್ ವಿಲ್ ಕಮ್ ಅಂಡ್ ಇನ್ವೆಸ್ಟ್ಮೆಟ್ ಅದರ್ವೈಸ್ ನೋ ಬಿಡಿ ಕಮ್ಸ್ ಅದಕ್ಕೋಸ್ಕರ ಒಂದು ಕಡೆ ಎಕಾನಮಿಯೇನು ಗ್ಲೂಮಿ ಅಂತಾದರೆ ಕೂಡ ಅಂತ ಇದ್ದರೆ ಕೂಡ ಇನ್ವೆಸ್ಟರ್ಸು ಬಹಳ ಇಂಟ್ರೆಸ್ಟ್ ನೋಡಿಸ್ತಾ ಇದ್ದಾರೆ ಸ್ಟಾರ್ಟಪ್ಸ್ನಲ್ಲಿ ಅಪ್ಸ್ನಲ್ಲಿ ಸೊ ಹಿಂಗಾದರೆ ಕೂಡ ಹಿಂಗೆ ನಡೀತಾ ಇದಲ್ಲ ಅದಕ್ಕೋಸ್ಕರ ನೆಗೆಟಿವ್ ಪಾಸಿಟಿವ್ ಕುದುರಿತ್ವೆ ಹೆಂಗೆ ಮಾಮೂಲೆ ಇನ್ವೆಸ್ಟರ್ ಇಂಟ್ರೆಸ್ಟ್ ಇನ್ ಟೆಕ್ ಸ್ಟಾರ್ಟ್ ಅಪ್ಸ್ ಈಸ್ ಹೆಲ್ದಿ ಡಿಸ್ಪೈಟ್ ಎ ಗ್ಲೂಮಿ ಔಟ್ಲುಕ್ ಫಾರ್ ದಿ ಎಕಾನಮಿ ಅಂದರೆ ದೋ ಎಕಾನಮಿ ಈಸ್ ನಾಟ್ ಇನ್ ಎ ಬ್ರೈಟ್ ಶೇಪ್ ಇನ್ವೆಸ್ಟರ್ಸ್ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಟೆಕ್ನಾಲಜಿ ಸ್ಟಾರ್ಟಪ್ಸ್ नेगेटिव नगटिव पासिटिव अदकोस्क मैच आता है आप्शन डी सो आंसर इज़ वन डी आसर्जाइन डरसगे फर्स्ट क्वेश्चन सेकंड क्वेश्चन थर्ड क्वेश्चन की डी ने आंसर डिस्पाइट कम्स व्हेन वन पॉजिटिव इज कनेक्टिंग विथ वन नेगेटिव आर वन नेगेटिव इज कनेक्टिंग विथ दि अदर पासिट रईट कम क्वेश्चन फोर्थ वन बट कूड़ा अंत ಏನಂದ್ರೆ ಬಟ್ ಭಾಳ ಸರಿ ಕಂಜಂಕ್ಷನ್ ಯೂಸ್ ಮಾಡ್ತೀವಿ ಅಂಟಿಲ್ ನಾವು ಹೋಮ್ ಬೈಯರ್ಸ್ ಅಂದ್ರೆ ಮನೆ ಕೊಂಡ್ಕೋಬೇಕು ಅಮ್ಮ ಅನ್ಕೊಂಡವರು ಹೋಮ್ ಬೈಯರ್ಸ್ ಹೂ ಪ್ರಿಫರ್ ಮಾಡ್ರನ್ ಅಪಾರ್ಟ್ಮೆಂಟ್ಸ್ ಓವರ್ ಇಂಡಿಪೆಂಡೆಂಟ್ ಹೌಸಸ್ ಆರ್ ಬಿಲ್ಡರ್ ಫ್ಲೋರ್ಸ್ ಅಂಡ್ ಆರ್ ಬಿಲ್ಲಿಂಗ್ ಟು ಮೂವ್ ಔಟ್ ಆಫ್ ಡೆಲ್ಹಿ ಹೆಡ್ ಔಟ್ ಅಂದ್ರೆ ಹೋತಾ ಇದ್ದಾರೆ ಮೂವಿಂಗ್ ಹೆಡ್ಔಟ್ ಮೂವಿಂಗ್ ಮೂವಿಂಗ್ ಟುವರ್ಡ್ಸ್ ದ ನ್ಯಾಷನಲ್ ಕ್ಯಾಪಿಟಲ್ ರೀಜಿಯನ್ ಎನ್ ಸಿ ಆರ್ ಅಂದ್ರೆ ಯಾರಾದರೆ ಹೋಮ್ ಬೈಯರ್ಸ್ ಇದ್ದಾರೋ ಡೆಲ್ಹಿನಲ್ಲಿ ಅಂದರೆ ನಾವು ನಾವು ಮನೆ ಕೊಂಡ್ಕೋಬೇಕು ಅನ್ಕೊಮ್ಮೋರು ಇಷ್ಟಕ್ಕೆ ಮುಂಚೆ ಇಂಡಿಪೆಂಡೆಂಟ್ ಹೌಸಸ್ ಇರಬೇಕು ಬಿಲ್ಡರ್ ಫ್ಲೋರ್ಸ್ ಅಂತ ಮನೆ ಕೊಂಡ್ಕೋಬೇಕು ಅನ್ಕೊಮ್ಮೋರು ಈ ನಡುವೆ ಮಾಡ್ರನ್ ಅಪಾರ್ಟ್ಮೆಂಟ್ಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ಡೆಲ್ಹಿ ಬಿಟ್ಟುಬಿಟ್ಟು ಡೆಲ್ಹಿ ಹೊರಗಡೆ ಔಟ್ಸ್ಕರ್ಟ್ಸ್ ಡೆಲ್ಲಿ ಆಫ್ ಡೆಲ್ಲಿ ಡೆಲ್ಲಿ ಆಜಾ ಡೆಲ್ಲಿ ಆದಮೇಲೆ ಇರೋ ನೇಷನಲ್ ಕ್ಯಾಪಿಟಲ್ ರೀಜಿಯನ್ ಅಮ್ಮೋ ಪ್ರಾಂತಕ್ಕೆ ಎಲ್ಲರೂ ಹೋತಾ ಇದ್ದಾರೆ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದೇ ಆರ್ ಹೆಡಿಂಗ್ ಟುವರ್ಡ್ಸ್ ಟುವರ್ಡ್ಸ್ ಔಟ್ಸ್ಕರ್ಟ್ಸ್ ಆಫ್ ಡೆಲ್ಲಿ ಲೀವಿಂಗ್ ಡೆಲ್ಹಿ ಡೆಲ್ಹಿ ಬಿಟ್ಟು ಬಿಟ್ಟು ಹೆಡಿಂಗ್ ಔಟ್ ಆಫ್ ಡೆಲ್ಲಿ ಆರ್ ಗೋಯಿಂಗ್ ಟು ನ್ಯೇಷನಲ್ ಕ್ಯಾಪಿಟಲ್ ರೀಜಿಯನ್ ಇದು ಕ್ವಶನ್ ಇದು ಸೆಂಟೆನ್ಸ್ ಇವಾಗ ಬಟ್ ನಮ್ಮ ವರ್ಡ್ ಇವಾಗ ಬಟ್ ಇರಬೇಕಂದ್ರೆ ಇದಕ್ಕೆ ಆಪೋಸಿಟ್ ಇರಬೇಕು ಇನ್ನೊಂದು ಅಷ್ಟೇ ಅಲ್ಲ ಅಲ್ಲ ಬಟ್ ಬರೋದು ಓಕೆ ಏನಿದೆ ಆಪೋಸಿಟ್ ಸೆಕೆಂಡ್ ನೋಡೋಣ ಫಿನ್ಟೆಕ್ ಡೀಲ್ ವಾಲ್ಯೂಮ್ಸ್ ಇನ್ ಇಂಡಿಯಾ ಕ್ರಾಸ್ಡ್ ಚೈನಾ ಫಾರ್ ದ ಫಸ್ಟ್ ಟೈಮ್ ನೋ ಕನೆಕ್ಷನ್ ಇದೇನೋ ಇಂಡಿಯಾ ಡೆಲ್ಹಿನಲ್ಲಿ ಮನೆ ಕೊಂಡ್ಕೊಂಬೋರು ಇದೇನೋ ಫಿನ್ಟೆಕ್ ಡೀಲ್ ಮೇಲೆ ಸೊ ಎ ಬಿ ಮ್ಯಾಚ್ ಆಗೋಲ್ಲ ಆಪ್ಷನ್ ಕೂಡ ಇಲ್ಲ ಎ ಸಿ ದ ಟ್ರೆಂಡ್ ಮೇ ಚೇಂಜ್ ವಿತ್ ದ ಲಾಂಚ್ ಆಫ್ ನ್ಯೂ ಹೈರೈಸ್ ಪ್ರಾಜೆಕ್ಟ್ಸ್ ಸೂಟ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇವಾಗ ಇವಾಗ ಏನು ಟ್ರೆಂಡ್ ಕಾಣಿಸ್ತಾ ಇದೆ ಎಲ್ಲರೂ ಡೆಲ್ಹಿ ಬಿಟ್ಟುಬಿಟ್ಟು ಭಾಳ ಜನ ಡೆಲ್ಲಿ ಫರಕ್ ಹೋಗ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಟು ಎನ್ ಸಿ ಆರ್ ರಿ ಎನ್ ಸಿ ಆರ್ಗೆ ಹೋಗ್ತಾ ಇದ್ದಾರೆ ಇದೆಲ್ಲ ಒಂದು ನಡೀತಾ ಇದೆ ಇವಾಗ ಇದು ಇದು ಚೇಂಜ್ ಆಗ್ಬೋದು ಯಾವಾಗ ಡೆಲ್ಹಿನಲ್ಲೇ ರೈಸ್ ಪ್ರಾಜೆಕ್ಟ್ಸ್ ಡಿಕ್ಲೇರ್ ಮಾಡಿದರೆ ಹೈ ರೈಸ್ ಪ್ರಾಜೆಕ್ಟ್ಸ್ ಅನೌನ್ಸ್ ಮಾಡಿದರೆ ಎಂಥ ಮನೆ ಬೇಕೋ ಅನ್ಕೊಂಬ ಎಂಥ ಮನೆ ಬೇಕೋ ಅದು ಡೆಲ್ಹಿನಲ್ಲೇ ಸಿಗ್ತಾ ಇದ್ದರೆ ಡೆಲ್ಲಿಹಿ ಬಿಟ್ಟು ಫರಕ್ ಯಾಕೆ ಹೋಗ್ತಾರೆ ಇನ್ನು ಇವಾಗ ನಮ್ಮ ಬೀದಿನಕ್ಕೆ ಕಾಯಿ ಪಲ್ಯ ಬರ್ತಾ ಇದ್ದರೆ ದಿನ ಚೆನ್ನಾಗಿರ್ತವೆ ಕಾಯಿ ಪಲ್ಯ ಸ್ವಲ್ಪ ರೇಟ್ ಕಮ್ಮಿ ಕೂಡ ರೀಸನಬಲ್ ದೇ ಆರ್ ಅಂಥವು ಮನೆ ನಮ್ಮ ಬೀದಿನಕ್ಕೆ ಬರ್ತಾ ಇದ್ರೆ ನಾನು ಯಾಕೆ ಬೀದಿ ಬಿಟ್ಟು ಮಾರ್ಕೆಟ್ಗೆ ಹೋಗ್ತೀನಿ ಹೋಗಲ್ಲಲ್ಲ ಹದಿ ಬೀದಿ ಕೂಡ ಹಾಗೆ ವೆನ್ ದ ವೆನ್ ದ ಹೋಮ್ಸ್ ವಿಚ್ ದೇ ವಾಂಟ್ ಆರ್ ದೇರ್ ವಿತ್ ಇನ್ ಡೆಲ್ಲಿಹಿ ವೈ ಶುಡ್ ಡೆಲ್ಲಿ ಪೀಪಲ್ ಗೋ ಔಟ್ಸೈಡ್ ಡೆಲ್ಹಿ ದಿ ಟ್ರೆಂಡ್ ಮೇ ಚೇಂಜ್ ಇದು ಮಾರ್ಬೋದು ಏನು ಮಾರ್ಬೋದು ಡೆಲ್ಹಿನ ಬಿಟ್ಟು ಬಿಟ್ಟು ಫರಕ್ ಹೋಗೋ ಟ್ರೆಂಡ್ ಮಾರ್ಬೋದು ಯಾವಾಗ ವೆನ್ ದಿ ವಿತ್ ದ ಲಾಂಚ್ ಆಫ್ ನ್ಯೂ ಹೈರೈಸ್ ಪ್ರಾಜೆಕ್ಟ್ಸ್ ಅದಕ್ಕೋಸ್ಕರ ಎ ಸಿ ಆರ್ ಗೆಟಿಂಗ್ ಮ್ಯಾಚ್ಡ್ ಸರಿಗೋಗ್ತಾ ಇವೆ ಅನ್ಕೊತೀನಿ ಎ ಸಿ ಹ್ಞೂ ನಾವು ಇವಾಗ ಇನ್ನೊಂದು ಎ ಸಿ ಅಲ್ಲಿದೆ ಸ್ನೇಹಿತರೆ ಏನಲ್ಲಿ ಇದೆ ಅಷ್ಟೇನಾ ಇಟ್ಸ್ ಇನ್ ಬಿ ಆಲ್ಸೋ ಬಿ ನಲ್ಲಿ ಕೂಡ ಇದೆ ಇವಾಗ ಬಿ ನಲ್ಲಿ ಎ ಸಿ ಇನ್ನೊಂದು ಇದೆ ಬಿ ಸಿ ಕೂಡ ಇದೆ ಬಿ ಸಿ ಮ್ಯಾಚ್ ಆಗಿತ್ವೆ ಬಿ ಸಿ ಮ್ಯಾಚ್ ಆಗಿತ್ವೆ ನೋಡೋಣ ಫಿನ್ಟೆಕ್ ಡೀಲ್ ವ್ಯಾಲ್ಯೂಮ್ಸ್ ಇನ್ ಇಂಡಿಯಾ ಕ್ರಾಸ್ಡ್ ಚೈನಾ ಫಾರ್ ದ ಫಸ್ಟ್ ಟೈಮ್ ಬಟ್ ದ ಟ್ರೆಂಡ್ ಮೇ ಚೇಂಜ್ ವಿತ್ ದ ಲಾಂಚ್ ಆಫ್ ನ್ಯೂ ಹೈ ರೈಸ್ ಪ್ರಾಜೆಕ್ಟ್ಸ್ ಇದೇನು ಈ ಸಿ ಏನೋ ಇಂದ ಜೊತೆ ಆಗೋ ಸೆಂಟೆನ್ಸ್ ಇದೇನು ಡಿ ಥರ ಇದೆ ಯಾಕಂದರೆ ಇವಾಗ ಇಲ್ಲಿ ಡೀಲ್ ಇದೆ ಇಲ್ಲಿ ಕೂಡ ಡೀಲ್ ಇದೆ ಆ ಡೀಲ್ ಬಗ್ಗೆ ಮಾತಾಡಿರೋ ಸೆಂಟೆನ್ಸಸ್ಸು ಬಿ ಡಿನಲ್ಲಿವೆ ಸಿ ಸಿನಲ್ಲಿ ಇಲ್ಲ ಅದಕ್ಕೋಸ್ಕರ ಎ ಸಿ ಬಿ ಸಿ ಬಿ ಸಿ ರಾಂಗ್ ಅಲ್ಲ ಬಿ ಸಿ ರಾಂಗ್ ಆದರೆ ಎ ಸಿ ಕನೆಕ್ಟ್ ಆದರೆ ಕೂಡ ತಗೊಬೇಕಿಲ್ಲ ಯಾಕೆ ಬಿ ಸಿ ಅಡ್ಡ ಬರುತ್ತೆ ಸೊ ಬಿ ಈಸ್ ಗಾನ್ ಬಿ ಹೋಯ್ತು ಬಿ ಸಿ ಕನೆಕ್ಟ್ ಆಗಿ ಕನೆಕ್ಟ್ ಆಗಿಲ್ಲಲ್ಲ ಅದಕ್ಕೋಸ್ಕರ ಇದು ಕೂಡ ಹೋಯ್ತು ಅಂದರೆ ಇವಾಗ ಬಿ ಹೋಗಿ ಸಿ ಹೋಗಿದೆ ಬಿ ಡಿ ಕನೆಕ್ಟ್ ಆಗಿತ್ತು ಫಿನ್ಟೆಕ್ ಡೀಲ್ ವಾಲ್ಯೂಮ್ಸ್ ಇನ್ ಇಂಡಿಯಾ ಕ್ರಾಸ್ಡ್ ಚೈನಾ ವೈಲ್ ದ ರೈಸ್ ಇನ್ ಡೈಲ್ ಡೀಲ್ ವ್ಯಾಲ್ಯೂ ಅಂಡ್ ವ್ಯಾಲ್ಯೂ ಮೇ ಬಿ ಮಾರ್ಜಿನ್ಸ್ ನೋ ಕನೆಕ್ಷನ್ ಇದು ಕೂಡ ಹೋಯಿತು ಇವಾಗ ಏನಾಗಿದೆ ಎ ಸಿ ಕನೆಕ್ಟ್ ಆಗಿವಲ್ಲ ಆಗಿದೆಯಲ್ಲ ಅದಕ್ಕೋಸ್ಕರ ನನ್ನ ಆಫ್ ದೀಸ್ ಕೂಡ ರಾಂಗ್ ಆಯಿತು ಇವಾಗ ಬಿಕ್ಕಿದ್ದೇನು ಎ ಅಂದರೆ ಫೋರ್ತ್ ಕ್ವಶನ್ಗೆ ಎ ಆನ್ಸರ್ ಫೋರ್ತ್ಗೆ ಆನ್ಸರ್ ಬಂದು ಎ ಏನಿದೆ ಎ ಎ ಸಿ ಇದಾದ ಮೇಲೆ ಬಟ್ ಬರೆದು ಸಿ ಬರಿಬೋದು ಎನ್ ಸಿ ಆರ್ ಬಟ್ ದ ಟ್ರೆಂಡ್ ಮೇ ಚೇಂಜ್ ಅಂತ ಇದು ಬರಿಬೋದು ಆಯಿತಾ ನಾಲ್ಕು ಕ್ವಶನ್ಸ್ ಆಯ್ತು ಇನ್ನೊಂದು ಐದು ನೋಡಿ ಹವ್ಯವರ್ ಇದು ಕೂಡ ಸ್ವಲ್ಪ ಆನ್ಸರ್ ಬಂದು ಇದು ಕೂಡ ಹವ್ಯವರ್ ಅಂಬೋದು ಬಟ್ ಇದ್ದಾಗೆ ಸ್ವಲ್ಪ ಹತ್ರಕ್ಕೆ ಬರುತ್ತೆ ವೈಲ್ ಹವ್ಯವರು ಬಟ್ ಎಲ್ಲ ಹತ್ತಿರ ಹತ್ರ ಇತ್ತು ಮೀನಿಂಗ್ನಲ್ಲಿ ಓಕೆ ಇನ್ನೊಂದು ಏನಂದರೆ ಹವ್ಯವರು ಬಟ್ ಸೂಟ್ ಆಗಲ್ಲ ಅಲ್ಲಿ ಒಂದೇ ಸೆಂಟೆನ್ಸ್ನಲ್ಲಿ ಹವ್ಯವರು ವೈಲ್ ಇರ್ಬೋದು ಹ್ಞೂ ನೋಡೋಣ ಓಕೆ ಹವ್ಯವರ್ ಇಂದ ಕನೆಕ್ಟ್ ಮಾಡ್ತೀವಿ ಆಗಿತ್ತೆ ಎ

ಯಾವ ಸ್ಟೇಟ್ಸಲ್ಲಿ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಬಂದಿದ್ದಾನೆ ಅಂಥ ರೈನ್ಫಾಲ್ ಬಂದ ಮೇಲೆ ಏನಾಗಿದೆ ಇದು ಪಾಸಿಟಿವ್ ಅಲ್ಲ ಎಕ್ಸಸ್ ರೈನ್ಫಾಲ್ ದಂಡೆಗೆ ಬಂದಿದ್ದಾನೆ ಇನ್ನೊಂದು ಕಡೆ ಬಂದಿರಕೂಡುದು ಅಂಥ ಸೆಂಟೆನ್ಸ್ ಇರಬೇಕು ಇದ್ರೆ ಮ್ಯಾಚ್ ಆಗಿತ್ತು ಯಾಕೆ ಇದು ಪಾಸಿಟಿವ್ ಇದು ನೆಗೆಟಿವ್ ಬೇಕು ನಮಗೆ ನೋಡೋಣ ಎಲ್ಲಿದೆ ಇಟ್ ಈಸ್ ಡೆಫಿಷಿಯೆಂಟ್ ಇನ್ ಸೆವೆನ್ ರಿಮೈನಿಂಗ್ ಸಬ್ ಡಿವಿಷನ್ಸ್ ರಿಮೈನಿಂಗ್ ಸಬ್ ಡಿವಿಷನ್ಸ್ ವಿಚ್ ಇನ್ಕ್ಲೂಡ್ ಪಾರ್ಟ್ಸ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ ಸೊ ಒಂದು ಕ ಒಂದು ಏಟ್ ಡಿವಿಷನ್ಸ್ನಲ್ಲೇನೋ ಚೆನ್ನಾಗಿ ಮಳೆ ಬಂದಿದೆ ಮೋರ್ ದೆನ್ ವಾಟ್ ದೆ ನೀಡ್ ಆದರೆ ಅದೇ ಅದೇ ಟೈಮ್ನಲ್ಲಿ ಇನ್ನೊಂದು ಸೆವೆನ್ ರಿಮೈನಿಂಗ್ ಇನ್ನೂ ಎಂಟಾಗ್ಬಿಟ್ಟೆ ಇನ್ನೊಂದು ಸೆವೆನ್ ರೀಜಿಯನ್ಸ್ನಲ್ಲಿ ಎಷ್ಟು ಬೇಕು ಮಳೆ ಅಷ್ಟು ಬಂದಿಲ್ಲ ಡೆಫಿಷಿಯನ್ಸಿ ನೆಗೆಟಿವ್ ಅಲ್ಲ ಇಲ್ಲಿ ಬಂದಿದೆ ಇಲ್ಲಿ ಬಂದಿಲ್ಲ ಅದಕ್ಕೋಸ್ಕರ ಪಾಸಿಟಿವ್ ನೆಗೆಟಿವ್ ಇದ್ದರೆ ಹವ್ಯವರ್ ಬರ್ಬೋದು ಹೆಂಗೆ ಎಲ್ಲಿ ಬರಬೇಕು ಅದು ಹವ್ಯವರ್ ಅಂಬೋದಂದರೆ

ಯಾಕೆ ಕಾಮಾಸ್ ಇಡಬೇಕು ಈಗ ಅಂದರೆ ಮಾಮೂಲಾಗಿ ಇಂಗ್ಲೀಷ್ನಲ್ಲಿ ಎರಡು ಕಾಮಾಸ್ ಇದ್ದರೆ ಎರಡು ಬ್ರ್ಯಾಕೆಟ್ಸ್ ಇದ್ದರೆ ಎರಡು ಪ್ಯಾರಂಥೀಸಿಸ್ ಇದ್ದರೆ ಇವದ್ರ ಮಧ್ಯೆ ಇರುತ್ತಲ್ಲ ಅಂತಾವು ಆ ಇವ್ ಇವ್ರ ಮಧ್ಯೆ ಬರೆದಿರೋ ವಿಷಯಗಳು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅರ್ಥ ದೇ ಆರ್ ನಾಟ್ ಸೋ ಇಂಪಾರ್ಟೆಂಟ್ ದೇ ಆರ್ ನಾಟ್ ಸೋ ಇಂಪಾರ್ಟೆಂಟ್ ದಟ್ಸ್ ವೈ ಯು ನೀಡ್ ನಾಟ್ ಟೇಕ್ ದೆಮ್ ಸೀರಿಯಸ್ಲಿ ಯು ನೀಡ್ ನಾಟ್ ಟೇಕ್ ದೆಮ್ ಸೀರಿಯಸ್ಲಿ ಇವಾಗ ಎವರ್ ಅಮ್ಮೋದು ಇಲ್ದ ಹೋದರೆ ಕೂಡ ಸೆಂಟೆನ್ಸ್ ಕರೆಕ್ಟೇ ಯಾಕೆ ಇಲ್ಲಿ ಬೈಲ್ ಬಂದಿದೆಯಲ್ಲ ಅದು ಸಾಕು ಆದರೆ ಎವರ್ನ ನಾವು ಇಟ್ಕೋ ಇಟ್ಕೋಬೇಕು ಅನ್ಕೊಂಡ್ರೆ ಕೀಪ್ ದೆಮ್ ಬಿಟ್ವೀನ್ ಟೂ ಕಾಮಾಸ್ ವಾಟ್ ಇಸ್ ದ ಮೀನಿಂಗ್ ಈವನ್ ಇಫ್ ಯು ಡೋ ಡೋ ಈವನ್ ಇಫ್ ಯು ರಿಮೂವ್ ಇಟ್ ಸೆಂಟೆನ್ಸ್ ವಿಲ್ ಬಿ ಕರೆಕ್ಟ್ ಈವನ್ ಇಫ್ ಇಟ್ ಈಸ್ ದೇರ್ ಇಟ್ ಈಸ್ ನಾಟ್ ರಾಂಗ್ ಯಾಕೆ ಎರಡು ಕಾಮಾಸು ಎರಡು ಬ್ರಾಕೆಟ್ಸ್ ಮಧ್ಯೆ ಇರೋ ವಿಷಯ ಇದ್ರೇನು ಒಂದೇ ಅರ್ಥ ಇರದೇ ಇಲ್ಲ ಹೋದರೆ ಅದೇ ಅರ್ಥ ಅದಕ್ಕೋಸ್ಕರ ಯು ಕ್ಯಾನ್ ಕೀಪ್ ಹವರ್ ಎ ಡಿ ಮ್ಯಾಚ್ ಮಾಡೋ ಸ್ನೇಹಿತರೆ ಎ ಡಿ ಮ್ಯಾಚ್ ಆಗ್ತಾ ಇದೆ ಎ ಡಿ ಬಂದು ಇರೋದು ಒಂದೇ ಒಂದು ಆಪ್ಷನಲ್ಲಿ ಅದು ಡಿ ಎ ಡಿ ಈಸ್ ಓನ್ಲಿ ಒನ್ ಆಪ್ಷನ್ ನಿಮ್ಮ ಆನ್ಸರ್ ಇವಾಗ ಡಿ ಬರೆದ್ಬಿಡ್ಬೋದು ನೀವು ಡೋಂಟ್ ವೇಸ್ಟ್ ಟೈಮ್ ಹೋಗ್ಬಿಡ್ರಿ ಡಿ ಹೋಗ್ಬಿಡ್ರಿ ಯಾಕೆ ಇನ್ನೊಂದು ಎ ಡಿ ಎಲ್ಲಿ ಇಲ್ಲ ಒಂದು ಕಡೆ ಮಾತ್ರ ಇದೆ ಎ ಡಿ ಮ್ಯಾಚ್ ಇದೆ ಇಲ್ಲೇನು ಸರ್ಪ್ಲಸ್ ಇಲ್ಲೇನು ಡೆಫಿಷಿಯನ್ಸಿ ಈ ಡೆಫಿಸಿಟ್ ಅದು ಸರ್ಪ್ಲಸ್ ಎಕ್ಸೆಸ್ಸು ಡೆಫಿಷಿಯನ್ಸಿ ಮ್ಯಾಚ್ ಆಗಿವೆ ಆಗಿವೆ ಮತ್ತು ಇನ್ನೊಂದು ಒಂದು ಓನ್ಲಿ ಎ ಡಿನ ಅನ್ನೋ ಕೂಡ ಇದೆ ನೋಡಬೇಕು ಬಿ ಸಿ ಏನಿದೆ ಅರ್ಲಿಯರ್ ಎನಲಿಸ್ಟ್ಸ್ ಬಹುವಚನ ಎನಲಿಸ್ಟ್ಸ್ ಎಕ್ಸ್ಪೆಕ್ಟೆಡ್ ಟಿ ಎಸ್ ಅದು ಎನಲಿಸ್ಟ್ಸ್ ಎಕ್ಸ್ಪೆಕ್ಟೆಡ್ ಹೈಯರ್ ಬಾರೋಯಿಂಗ್ ಟು ಫಂಡ್ ಸ್ಟಿ ಸ್ಟಿಮ್ಯುಲಸ್ ಇಷ್ಟಕ್ಕೆ ಮುಂಚೆ ಎಕ್ಸ್ಪರ್ಟ್ಸು ಎನಲಿಸ್ಟ್ಸು ಫಂಡ್ ಸ್ಟಿಮ್ಯುಲಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಗವರ್ಮೆಂಟ್ನಿಂದ ಸೆಂಟ್ರಲ್ ಗೌರ್ಮೆಂಟು ಸ್ವಲ್ಪ ಫಂಡ್ ಸ್ಟಿಮ್ಯುಲಸ್ ಮಾಡಿದರೆ ಮೇಲು ಅಂತ ಆಸಿಸ್ತಾ ಇದ್ದರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರು ಮ ಎಕ್ಸ್ಪೆಕ್ಟ್ ಮಾಡೋದು ಪಾಸಿಟಿವ್ ಅದು ನಡೆದಿದೆ ಆಗಿದೆ ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರು ಕೊಟ್ಟಿದ್ದಾರೆ ಆ ಪ್ಯಾಕೇಜ್ ಇಲ್ಲ ಹೋದರೆ ಮ್ಯಾಚ್ ಆಗಿತ್ತು ನೋಡೋಣ ದಿ ಗವರ್ಮೆಂಟ್ ಅವಾಯ್ಡೆಡ್ ಲಾರ್ಜ್ ಫಿಸಿಕಲ್ ಸ್ಟಿಮ್ಯುಲಸ್ ಅಂದರೆ ಗೊತ್ತಾಯಿದೆ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಯಾರು ಎಕ್ಸ್ಪರ್ಟ್ಸು ಅನಾಲಿಸ್ಟ್ಸು ಅವ್ರು ಎಕ್ಸ್ಪೆಕ್ಟ್ ಮಾಡಿದಾಗ ಗೌರ್ಮೆಂಟ್ ಏನು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋಗೆ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನೌನ್ಸ್ ಮಾಡಿಲ್ಲ ಇಟ್ ಅವಾಯ್ಡೆಡ್ ಸೊ ಇದು ಪಾಸಿಟಿವ್ ಇದು ನೆಗೆಟಿವ್ ಅದಕ್ಕೋಸ್ಕರ ಬಿ ಸಿ ಮ್ಯಾಚ್ ಆಗ್ತಾ ಇವೆ ಅರ್ಲಿಯರ್ ಎನಲಿಸ್ಟ್ಸ್ ಎಕ್ಸ್ಪೆಕ್ಟೆಡ್ ಹೈಯರ್ ಬಾರೋಯಿಂಗ್ ಟು ಫಂಡ್ ಸ್ಟಿಮ್ಯುಲಸ್ ಹವ್ ದಿ ಗವರ್ಮೆಂಟ್ ಅವಾಯ್ಡೆಡ್ ಲಾರ್ಜ್ ಸ್ಕೇಲ್ ಫಿಸಿಕಲ್ ಸ್ಟಿಮ್ಯುಲಸ್ ಸರಿಗೋಯಿತು ಸೊ ಬಿ ಸಿ ಆಗಿ ಎ ಡಿ ಇವಾಗೆ ಕುದುರಿದೆ ಬಿ ಸಿ ಕೂಡ ಆಗಿತ್ತು ಸೊ ಓನ್ಲಿ ಎ ಡಿ ಬಿ ಸಿ ಇರೋದು ಡಿ ದಿ ಲಾಸ್ಟ್ ಕ್ವೆನ್ ಎಟ್ ಟು ಮೋಡಿಸ್ ಕ್ರೆಡಿಟ್ ಇಂಟರ್ಫಿಯನ್ಸ್ ಬೈ ದ ಯು ಎಸ್ ಹ್ಯಾಸ್ ಬೀನ್ ರಿಬಫ್ಡ್ ಇನ್ ನೋ ಅನ್ಸರ್ಟನ್ ಟರ್ಮ್ಸ್ ಅಂದರೆ ಏನರ್ಥ ಅಂದರೆ ಮೋಡಿ ಅವರು ಅಮೆರಿಕಾಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂದ್ರೆ ನೀವು ಮಾತಿ ಮಾತಿಗೂ ಇಂಡಿಯಾ ಇಂಡಿಯಾ ಸಂಬಂಧಿಸಿದ ಮ್ಯಾಟ್ರಸ್ನಲ್ಲಿ ಇನ್ವಾಲ್ವ್ ಆಗೋದು ಚೆನ್ನಾಗಿಲ್ಲ ಅಂತ ಧೈರ್ಯವಾಗಿ ಪ್ರಧಾನಮಂತ್ರಿ ಅವರು ಅಮೆರಿಕಾಗೆ ಹೇಳಿದ್ದಾರೆ ಅಂತ ಅರ್ಥ ಅದಕ್ಕೆ ವಾಟ್ ಈಸ್ ಇನ್ಸ್ ಅನ್ ನೋ ಅನ್ಸರ್ಟನ್ ಟರ್ಮ್ಸ್ ಅಂದರೆ ಏನು ಭಯ ಬೀಳ್ದಾಗಿ ಮೊಕದ ಮೇಲೆ ಹೇಳ್ದಾಗೆ ಅದನ್ನು ಅಂತಾರೆ ಭಯಪಟ್ಟುಕೊಂತ ಮಾತಾಡೋದಲ್ಲದಾಗಿ ಭಯವಿಲ್ಲದಾಗಿ ನಿರ್ಭಯವಾಗಿ ಹೇಳಿಬಿಟ್ಟಿದ್ದಾರೆ ಅಮೆರಿಕಾಗೆ ನೀವು ಲಿಮಿಟ್ಸ್ ನೋಡಿಕೊಂಡು ನಿಮ್ಮ ಲಿಮಿಟ್ಸ್ ನೀವು ಇರ್ರಿ ಇಂಟರ್ಫಿರೆನ್ಸ್ ಅಂತ ಹೇಳಿದ್ದಾರೆ ಓಕೆ ಅದಕ್ಕೇನು ಮ್ಯಾಚ್ ಆಗಿತ್ತು ಇದೇನು ಪಾಸಿಟಿವ್ ಆಗಿದೆ ನೆಗೆಟಿವ್ ಇರಬೇಕೆಲ್ಲ ಏನಿದೆ ಮೋರ್ ದ್ಯಾನ್ ಟೆನ್ ಮಿಲಿಯನ್ ಯಂಗ್ ಪೀಪಲ್ ಎಂಟರ್ ದ ಜಾಬ್ ಮಾರ್ಕೆಟ್ನೋ ಮ್ಯಾಚ್ ಇಲ್ಲ ಶಕ್ತಿಕಾಂತ ದಾಸ್ ಗವರ್ನರ್ಗೂ ಇದಕ್ಕೆ ಏನು ಸಂಬಂಧ ಇದೆ ಸೊ ಎ ಜೊತೆಗೆ ಮ್ಯಾಚ್ ಆಗೋದು ಯಾತ್ರೂ ಇಲ್ಲ ಸೊ ಎ ಸಿ ಹೋಯ್ತು ತೆಗೆದುಬಿಡಿರಿ ಇವಾಗ ಇನ್ನು ಬಿ ಸಿ ನೋಡೋಣ ಬಿ ಸಿ ಮ್ಯಾಚ್ ಆಗಿತ್ವೆ ಮೋರ್ ದ್ಯಾನ್ ಟೆನ್ ಮಿಲಿಯನ್ ಯಂಗ್ ಪೀಪಲ್ ಎಂಟರ್ ದ ಜಾಬ್ ಮಾರ್ಕೆಟ್ ಎವ್ರಿ ಇಯರ್ ಗವರ್ನರ್ ಶಕ್ತಿಕಾಂತ ದಾಸ್ ಅಲ್ಲಿ ಆರ್ ಬಿ ಐ ಹೇಗೆ ನೋ ಮ್ಯಾಚ್ ಅದಕ್ಕೆ ಬಿ ಸಿ ಕೂಡ ಹೋಯಿತು

ಆ ಬೋರ್ಡ್ ಆ ಬೋರ್ಡ್ ಟ್ವೆಂಟಿ ಏಟ್ ತೌಸಂಡ್ ಕ್ರೋರ್ ಇಂಟರಿಮ್ ಡಿವಿಡೆಂಡನ್ನ ಇನ್ನೂ ಅಪ್ರೂವ್ ಮಾಡಿಲ್ಲ ಇನ್ನೂ ಮಾಡಿಲ್ಲ ಅಂದರೆ ಎಟ್ ಹೆಂಗೆ ಮ್ಯಾಚ್ ಹೆಂಗೆ ಹೌ ಟು ಕನೆಕ್ಟ್ ದಮ್ ನೋಡ್ರಿ ದ ಗವರ್ನರ್ ಶಕ್ತಿ ದಾಂತ್ ಲೆಡ್ ಆರ್ ಬಿ ಐ ಸೆಂಟ್ರಲ್ ಬೋರ್ಡ್ ಇದೆಲ್ಲ ಸಬ್ಜೆಕ್ಟ್ ಬರ್ಬೇನು ಮಾಡಬೇಕು ಈಸ್ ಈಸ್ ಇಲ್ಲಲ್ಲ ಇಟ್ಕೋಬೇಕಲ್ಲ ಸಬ್ಜೆಕ್ಟ್ ಸಬ್ಜೆಕ್ಟ್ ಬರಬೇಕಲ್ಲ ಸಬ್ಜೆಕ್ಟ್ ಏನು ಇದು ಆರ್ ಬಿ ಐ ಬೋರ್ಡೆಲ್ಲ ಸೆಂಟ್ರಲ್ ಬೋರ್ಡ್ ವರ್ಬ್ ಏನು ಪ್ರೆಸೆಂಟೆನ್ಸ್ ಅದಕ್ಕೋಸ್ಕರ ಇನ್ನು ಆಗಿಲ್ಲ ಅದಕ್ಕೋಸ್ಕರ ಪ್ರೆಸೆಂಟೆನ್ಸ್ ಬರೀಬಹುದು ಈಸ್ ಇವಾಗ ಎಟ್ ಈಸ್ ಎಟ್ ಟು ಅಪ್ರೂವ್ ಇನ್ನು ಅಪ್ರೂವ್ ಮಾಡಿಲ್ಲ ಮಾಡ್ತಾರೆ ಈಸ್ ಎಟ್ ಟು ಅಪ್ರೂವ್ ದಿ ಟ್ವೆಂಟಿ ಏಟ್ ಥೌಸಂಡ್ ಕ್ರೋರ್ ಇಂಟರ್ ಡಿವಿಡೆಂಡ್ ಬರಿಬೋದು ಸ್ನೇಹಿತರೆ ಸಿ ಡಿ ಈಸ್ ಓಕೆ ವೇರ್ ಈಸ್ ಸಿ ಡಿ ಇನ್ ಡಿ ಮತ್ತ ಡಿ ನೆ ಆನ್ಸರ್ ಡಿ ಅದಕ್ಕೋಸ್ಕರ ಇವಾಗ ನಾವು ಓನ್ಲಿ ಸಿ ಡಿ ಎಮ್ ಎಲ್ಲಿದೆ ಅಂದರೆ ಡಿ ನಲ್ಲಿ ಇದೆ ನಾವು ನೋಡಿದರೆ ಇಷ್ಟುವರೆಗೂ ಆರು ಕ್ವಶನ್ಸ್ನಲ್ಲಿ ಐದು ಕ್ವಶನ್ಸ್ಗೆ ಆನ್ಸರ್ ಡಿ ಒಂದೇ ಒಂದು ಕ್ವಶನ್ ಎ ಇದೆ ಸೊ ದಿಸ್ ಈಸ್ ಅವರ್ ಟು ಡೇಸ್ ಕ್ಲಾಸ್ ವಿಶಲ್ ಮೀಟ್ ಇಂದ